ಅಮ್ಮ ಹಣ ಕೊಡಮ್ಮ ಬೇಗ, ಬಸ್ ಗೊತ್ತಾಯ್ತು. ಬಸ್ಗೆ ಎಲ್ಲಿಗೆ ಹೋಗ್ತೀಯೋ? ಎಲ್ಲಿಗೆ ಅಂದ್ರೆ, ಪ್ರೊಡ್ಯೂಸರ್ ನೋಡಕ್ ಬಾಲೂರ್ಗೆ, ಡೈರೆಕ್ಟರ್ ನೋಡಕ್ ಬೇಲೂರ್ಗೆ, ಹೀರೋಯಿನ್ ನೋಡಕ್ ಮ್ಯಾಂಗ್ಳೂರ್ಗೆ. ಅಲ್ಲಿಗೆಲ್ಲ ಯಾಕೆ ಹೋಗ್ತೀಯೋ? ಹೋಗ್ಬೇಕು ಅಂತಲ್ಲ, ಅವ್ರನ್ನೆಲ್ಲ ಹುಡುಕ್ಬೇಕು. 20 ರೂಪಾಯಿ ಆದ್ರೆ ಸಾಲ್ದೇನಾ? ಈ 20 ರೂಪಾಯಿ ತಗೊಂಡ ಊರ್ನ ಮ್ಯಾಪ್ ನಲ್ಲಿ ಕೂಡ ನೋಡಕ್ಕಾಗಲ್ಲ. ಹಬ್ಬದ ದಿನ ಕಣ್ಣೀರ್ ಹಾಕ್ಬಾರ್ದಮ್ಮ. ನಿಂಗೆ ಲಂಗ ಜಾಕೆಟ್ ಹೊಲಿಯಕ್ ಹಾಕಿದ್ದೀನಮ್ಮ, ಬೆಳಗ್ಗೆನೆ ಕೊಟ್ಬಿಡ್ತೀನಿ ಅಂತ ಟೈಲರ್ ಹೇಳಿದಾನೆ. ಆಮೇಲೆ ಮೈಥಿಲಿ, ಈ ಸೀರೆನ ಶಾಮಣ್ಣವರು ಹಬ್ಬಕ್ಕಿಂತ ಕೊಟ್ರು. ನನಗೆ ಉಡೋಕೆ ಸೀರೆ ಇದೆ, ಇದನ್ನ ತಗೊಂಬಂದು ಅಂಗಡಿಲಿ ವಾಪಸ್ ಕೊಟ್ಟು ನಿಮ್ಮ ಅಪ್ಪಂಗೆ ಒಂದು ಶರ್ಟನ್ನು ಪಂಚನು ತಂದಿರಮ್ಮ. ನೋಡಮ್ಮ, ದೊಡ್ಡ ಸೈಜ್ ತರಬೇಡ, ಹಾಕ್ಕೊಂಡ್ರೆ ಅವ್ರಿಗೆ ವಯಸ್ಸು ಜಾಸ್ತಿ ಕಾಣುತ್ತೆ. ಅವ್ರ ಸೈಜೆ ತಗೊಂಬಮ್ಮ. ₹100 ಇದೆ, ಎಣಿಸ್ಕೊ ಲಕ್ಷ್ಮಿ. ಏ, ಓದೋರು ಎಣಿಸಿದ ಮ್ಯಾಕೆ ಸರಿಯಾಗಿ ಇರ್ತೈತೆ, ನಾನು ಎಣಿಸಿದ್ರೆ 100 400 ಆಗೈತೈತ್ರ. ಅದು ಸರಿ. ನೋಡು, ನಾಡಿದ್ದು ಹಬ್ಬ ಇದೆ, 2 ಲೀಟರ್ ಹಾಲು ಹೆಚ್ಚಿಗ್ಬೇಕು, ಅದ್ರ ದುಡ್ಡು ಈಗಲೇ ತಗೋ. ಅಯ್ಯಯ್ಯೋ, ಅದೆಲ್ಲ ಬಡ ಕಂಡವ, ಈಗಿನ ಕಾಲದ ಮನ್ಸಂಗೆ ನಮ್ಮ ದನಗಳು ಕೆಟ್ಟೋಗ್ಬಿಟ್ಟವೆ. ಒಂದು 6 ಲೀಟರ್ ಕೊಡ್ತದೆ, ಒಂದು 3 ಲೀಟರ್ ಕೊಡ್ತದೆ. ಹೆಚ್ಚಿಗೆ ಕೊಟ್ರೆ ನಾನೇ ತಂದಾಕ್ತೀವ್ರ, ಬರ್ತೀನಿ. ಅವರೇ, ನಾಡಿ ತಂಗಿದ್ರು ಹಬ್ಬ, ನಿಮ್ಗೇನಾದ್ರೂ ಖರ್ಚು ಬೇಕಾಯ್ತೈತ್ರ, ಮಾಡಿಕೊಂಡು ಮುಂದಿನ ತಿಂಗಳು ಸೇರ್ಸ್ಕೊಡಿದಂತೆ. ಬೇಡಮ್ಮ, ಬಾಕಿ ಇದ್ದಷ್ಟು ಭಾರ ಜಾಸ್ತಿ. ಅಮ್ಮ ಧನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ನಾನ್ ನಿನ್ನೊಂದು ಮಾತು ಕೇಳಬೇಕು ಅಂತಿದ್ದೀನಿ. ಬೇಜಾರು ಮಾಡ್ಕೊಳಲ್ಲ ತಾನೆ? ಏನು ಮಾಡ್ಕೊಳಕ್ಕಿಲ್ಲ, ಅದೇನ್ ಕೇಳ್ತೀರ ಕೇಳಿ. ಅಲ್ಲ, ನೀನ್ ಎಷ್ಟು ಹಸು ಕಟ್ಟಿದೀಯಾ? ಅದ್ರ ಕಟ್ಕೊಂಡು ನಿಮ್ಗೆ ಏನ್ರಿ ಆಗ್ಬೇಕು? 4 ಕಸ ಕಟ್ಟಿದ್ದೀನಪ್ಪ. ನಿನ್ ಗಂಡ ಏನ್ ಕೆಲ್ಸಕ್ಕೆ ಹೋಗ್ತಾನೆ? ಅವನ ಅದೇ ನಿನ್ ಕೆಲ್ಸವೆ, ನಿನ್ ಕೆಲ್ಸವೆ, ನಿಮ್ ಕೆಲ್ಸವೆ. ನನ್ ಜೊತೆಗೊಬ್ಬ ಸರಿ, 4 ಕಸಗಳ ಸಂಪಾದನೆಯಲ್ಲಿ ಇರೋ ಬಾಡಿಗೆ ಮನೆ ಸ್ವಂತಕ್ಕೆ ಮಾಡ್ಕೊಂಡೆ. ಮೈ ಮೇಲೆ ಒಂದು ಒಡವೆ ಅಂಗಡಿನೇ ಓಪನ್ ಮಾಡ್ಕೊಂಡೆ. ಆ 4 ಕಸಗಳು ಏನು ಹಾಲ್ ಕರಿತಾವೋ, ಆಲ್ಕೋ ಹಾಲ್ ಕರಿತಾವೋ. ರೇ, ನಿಮ್ಗ ಶಿವ ಆಯಸ್ಸು ಪುರ್ಸೊತ್ತು ಎಲ್ಲೂ ಕೊಟ್ಟವನೇ, ನನ್ ಕೈ ತುಂಬಾ ಕೆಲ್ಸ ಕೊಟ್ಟವನೇ. ನಾನ್ ಬರ್ತೀನಿ, ಮಾಕ ನೋಡ್ ಬಾಕವ. ಅಯ್ಯೋ ಗಯ್ಯಾಡಿ, ಈಗಿನ ಕಾಲದಲ್ಲಿ ಬದುಕಬೇಕು ಅಂದ್ರೆ ತಲೆ ಒಡಿಬೇಕು, ಇಲ್ಲ ತಲೆ ಹಿಡಿಬೇಕು. ನಮಗೆರಡೂ ಗೊತ್ತಿಲ್ಲಪ್ಪ. ಶಾಂತ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಾಳೆ ಹಬ್ಬ ಯಾವ ಏರ್ಪಾಟು ಕಾಣ್ತಾ ಇಲ್ವಲ್ಲ? ಅದು ಅದು ನಮ್ಮ ದೂರದ ಕಡೆ ಅತ್ತೆ ಒಬ್ರು ತೀರ್ಕೊಂಡ್ಬಿಟ್ರು. ಈ ವರ್ಷ ನಾವ್ ಯಾವ ಹಬ್ಬನು ಮಾಡೋ ಹಾಗಿಲ್ಲ. ಏನಮ್ಮ, ಹೊಸ ಬಟ್ಟೆ ಹಾಕೊಂಡ್ರೇನೆ ದೀಪಾವಳಿನ. ಹೇಗೂ ಮನೆಯಲ್ಲೇ ಹಾಲಿದೆ, ಸಕ್ಕರೆ ಬೆರೆಸಿ ಅದನ್ನೇ ಹಾಲ್ಕೀರು ಅಂತ ಕುಡಿದ್ರೆ ಆಯ್ತು, ಅದೇ ದೀಪಾವಳಿ. ಅದಕ್ಕೋಸ್ಕರ ಇಲ್ದೇ ಇರೋ ಅತ್ತೆನ ಯಾಕಮ್ಮ ಸಾಯಿಸ್ಬೇಕು?